ಜನ ನಮ್ಮ ಪರ ಇದ್ದಾರೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿ. ಈ ಬಾರಿಯ ಚುನಾವಣೆ ನಮ್ಮ ಪರವಾಗಿದೆ. ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ, ಜನ ನಮ್ಮ ಪರ ಇದ್ದಾರೆ ಅನ್ನೋದಕ್ಕೆ ಈ ಚುನಾವಣೆಯೇ ಸಾಕ್ಷಿ. ಈ ಬಾರಿಯ ಚುನಾವಣೆ ನಮ್ಮ ಪರವಾಗಿದೆ. ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ, ಎರಡು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೇವೆ. ಬೆಳಗಾವಿ ಕ್ಷೇತ್ರದ ಗೆಲುವಿನಿಂದ ನಮಗೆ ಶಕ್ತಿ ಬಂದಿದೆ. ಈ ಫಲಿತಾಂಶ ವಿಧಾನಸಭೆ ಚುನಾವಣೆಗೆ ಒಂದು ಸ್ಟೆಪ್. ಸತೀಶ್ ಜಾರಕಿಹೊಳಿ ಅವರ ಮಾತಿದು, ಎರಡು ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೇವೆ. ಬೆಳಗಾವಿ ಕ್ಷೇತ್ರದ ಗೆಲುವು, ಆ ಗೆಲುವಿನಿಂದ ನಮಗೆ ಶಕ್ತಿ ಬಂದಿದೆ. ಈ ಫಲಿತಾಂಶ ವಿಧಾನಸಭೆ ಚುನಾವಣೆಗೆ ಒಂದು ಸ್ಟೆಪ್ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಜನ ನಂಪರಾಗಿದ್ದಾರೆ, ಮತ್ತು ಮತಗಳನ್ನು ಕೂಡ ಹೆಚ್ಚು ನಾವೇ ಕಾಂಗ್ರೆಸ್ನವರು ಪಡೆದಿದ್ವಿ. ಸೊ ನಾವು 11 ಗೆದ್ರೂ ಕೂಡ ಎರಡನ್ನು ಭಾಳ ಕಡಿಮೆ ಅಂತರದಿಂದ ಸೋತಿದ್ದೀವಿ. ಸೊ ಹಾಗಾಗಿ ಈ ಚುನಾವಣೆ, ವಿಶೇಷವಾಗಿ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಪರವಾಗಿದೆ. ಜನ ನಮ್ಮ ಪಕ್ಷದ ಪರವಾಗಿ ನೋಡ್ತಾರೆ, ಇದು ಫಲಿತಾಂಶ ಸಾಕ್ಷಿ ಆಗಿದೆ. ಶಕ್ತಿ ಬಂದಿದೆ ನಮ್ಮ ಬೆಳಗಾವಿ ಇರ್ಬೋದು, ಇಡೀ ರಾಜ್ಯ ತುಂಬ. ಸೊ ಬರುವಂಥ ವಿಧಾನಸಭೆಗೆ ಇದೊಂದು ನಮಗೆ ಒಂದು ಸ್ಟೆಪ್ ಅಂತ ಹೇಳ್ಬೋದು. ನಮಗೆ ಜನ ನಮ್ಮ ಪರವಾಗಿದ್ದಾರೆ, ಮತ್ತು ಮತಗಳನ್ನು ಕೂಡ ಹೆಚ್ಚು ನಾವೇ ಕಾಂಗ್ರೆಸ್ನವರು. ಸಿದ್ದರಾಮಯ್ಯ ವೇಸ್ಟ್ ಬಾಡಿ ಎಂಬ ಹೇಳಿಕೆ ವಿಚಾರ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಒಂದು ಬಾರಿ ಗುರು ಅಂತಾರೆ, ಒಮ್ಮೆ ಶಿಷ್ಯ ಅಂತಾರೆ. ಸಿದ್ದರಾಮಯ್ಯ ವೇಸ್ಟ್ ಬಾಡಿ, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಒಮ್ಮೆ ಗುರು ಅಂತಾರೆ, ಮತ್ತೊಮ್ಮೆ ಶಿಷ್ಯ ಅಂತಾರೆ. ಡಿ ಕೆ ಶಿವಕುಮಾರ್ ನನ್ನ ಫ್ರೆಂಡ್ ಅಂತ ಹೇಳ್ತಾರೆ. ಆ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಹೊಸ್ತಾಗಿಲ್ಲ, ಒಮ್ಮೆ ಗುರು ಅಂತಾನೆ, ಒಮ್ಮೆ ನಮ್ಮ ಅವ್ರ ಶಿಷ್ಯ ಅಂತಾನೆ. ರಮೇಶ್ ಜಾರಕಿಹೊಳಿದು ಯಾವಾಗಲೂ ಬೆಳಗ್ಗೆ ಒಂಥರ, ತಿರುಪತಿ ಮಬ್ಬನ ಥರ, ಮೂರು ಥರ ಕಾಣ್ತಾ ಅಂತ ಹೇಳ್ತಾರೆ ನನಗೆ. ಮೂರು ಥರ ಅವರು ರಮೇಶ್ ಜಾರಕಿಹೊಳಿಯವರು ಯಾವಾಗಲೂ. ಅವರು ಮೊನ್ನೆ ಹೇಳಿದರೆ ರಾಯಭಾಗದಲ್ಲಿ, ನಮ್ಮ ಗುರು ಬಿ ಜೆ ಪಿಯಲ್ಲಿದ್ರು ಕೂಡ ಅವರೇ ನಮ್ಮ ಗುರು ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಫ್ರೆಂಡ್ ಅಂತ ಹೇಳ್ತಾರೆ. ಅದಿನ್ನೂ ಹಂಗೆ ಚಾಲ್ತಿಯಲ್ಲಿದೆ, ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಅವಶ್ಯಕತೆ ಇಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.